ರಾಮೇಶ್ವರಂ ಕೆಫೆ ಸ್ಫೋಟದ ಬೆನ್ನಲ್ಲೇ ಫುಲ್ ಅಲರ್ಟ್ ಆಗಿದ್ದಾರೆ ಬೆಂಗಳೂರು ಪೊಲೀಸರು. ಬೆಂಗಳೂರಿನ ಮೇಲೆ 10 ದಿನ ಕಣ್ಣಿಟ್ಟಿದೆ ಪೊಲೀಸ್ ಇಲಾಖೆ. ವಿಮೆನ್ ಪ್ರೀಮಿಯರ್ ಲೀಗ್ ಮ್ಯಾಚ್ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೂ ಪರಿಶೀಲನೆ ನಡೆಸುತ್ತಿದ್ದಾರೆ. ಇವತ್ತು ಹೈ ವೋಲ್ಟೇಜ್ ಪಂದ್ಯ ಆರ್ಸಿಬಿ ಹಾಗೆ ಮುಂಬೈ ತಂಡದ ಹಣಾಹಣಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀತಾ ಇದೆ. ಹೀಗಾಗಿ ಕ್ರೀಡಾಂಗಣದ ಸುತ್ತ ಪೊಲೀಸರು ಕಣ್ಗಾವಲನ್ನು ಹಾಕಿದ್ದಾರೆ. ಕಬ್ಬನ್ ಪಾರ್ಕ್ ಪೊಲೀಸರು ಸ್ಟೇಡಿಯಂ ಸುತ್ತ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. ಬಾಂಬ್ ಸ್ಕ್ವಾಡ್, ಡಾಗ್ ಸ್ಕ್ವಾಡ್ ನಿಂದ ಎಲ್ಲೆಡೆ ಶೋಧವನ್ನ ನಡೆಸಲಾಗ್ತಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಒಂದು ಘಟನೆ ಇಡೀ ಬೆಂಗಳೂರಲ್ಲಿ 10 ದಿನ ಕಣ್ಣಿಡುವಂತೆ ಮಾಡ್ತಾ ಇದೆ. WPL ಮ್ಯಾಚ್ ಕೂಡ ನಡೀತಾ ಇದೆ. ಹೀಗಾಗಿ ಪೊಲೀಸರು ಯಾವ ರೀತಿ ಪರಿಶೀಲನೆಯನ್ನ ಕೈಗೊಂಡಿದ್ದಾರೆ ಸಂದೇಶ್? ವಿದ್ಯಶ್ರೀ, ಈಗಾಗಲೇ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣವಾದ ಬಳಿಕ ರಾಜ್ಯದ ಪೊಲೀಸರು ಅಥವಾ ನಗರ ಪೊಲೀಸರು ಈಗಾಗಲೇ ಅಲರ್ಟ್ ಆಗಿದ್ದಾರೆ. ಯಾಕಂದ್ರೆ ಜನ ನಿಬಿಡ ಪ್ರದೇಶಗಳು ಎಲ್ಲಿದ್ದಾವೆ ಅಲ್ಲೆಲ್ಲವೂ ಕೂಡ ಅಲ್ಲೆಲ್ಲ ಕಡೆ ಕೂಡ ಈಗಾಗಲೇ ಹೈ ಅಲರ್ಟ್ ಘೋಷಣೆಯನ್ನ ಒಂದು ಕಡೆ ಮಾಡಿದ್ರೆ, ಮತ್ತೊಂದು ಕಡೆ WPL ಮ್ಯಾಚ್ ಕೂಡ ನಡೀತಾ ಇದೆ. ವುಮೆನ್ಸ್ ಪ್ರೀಮಿಯರ್ ಲೀಗ್ ಕೂಡ ನಡೀತಾ ಇರೋದ್ರಿಂದ ಎಲ್ಲ ಒಂದು ಕಡೆ ಈ ಒಂದು ಬಾಂಬ್ ಬ್ಲಾಸ್ಟ್ ಏನಿದೆ, ಈ ಒಂದು ಬಾಂಬ್ ಬ್ಲಾಸ್ಟ್ ನಿಂದ ಅಲ್ಲೂ ಕೂಡ ಅಲರ್ಟ್ ಆಗಿರುವಂತದ್ದು ಈಗಾಗಲೇ ಚರ್ಚ್ ಸ್ಟ್ರೀಟ್ ಆಗಿರ್ಬೋದು, MG ರೋಡ್ ಹಾಗೆ ಬ್ರಿಗೇಡ್ ರೋಡ್ ಸೇರಿದಂತೆ ಚಿನ್ನಸ್ವಾಮಿ ಸ್ಟೇಡಿಯಂನ ಸುತ್ತಮುತ್ತಲೂ ಕೂಡ ಈಗಾಗಲೇ ಬಾಂಬ್ ಸ್ಕ್ವಾಡ್ ಹಾಗೆ ಡಾಗ್ ಸ್ಕ್ವಾಡ್ ನ ಜೊತೆ ಹೋಗಿ ಅಲ್ಲಿ ಪರಿಶೀಲನೆ ನಡೆಸುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಯಾಕಂದ್ರೆ ಇಲ್ಲಿ ಸಾಕಷ್ಟು ಚಾನ್ಸಸ್ ಗಳು, ಅಂದ್ರೆ ಒಂದು ಬಾಂಬ್ ಬ್ಲಾಸ್ಟ್ ಆದ ಬಳಿಕ ಸೀರಿಯಲ್ ಬ್ಲಾಸ್ಟ್ ಗಳು ಈ ಹಿಂದೆ ಸಾಕಷ್ಟು ಆಗಿರೋದ್ರಿಂದ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಯಾಕಂದ್ರೆ ಇಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಪ್ಲಾನ್ ಮಾಡಿರುವಂತಹ ಸಾಧ್ಯತೆಗಳು ಕೂಡ ಇರ್ತವೆ. ಯಾಕಂದ್ರೆ ಅಟ್ ಎ ಟೈಮ್ ಎಲ್ಲ ಕಡೆ ಒಂದು ಸ್ಕೆಚ್ ರೂಪಿಸುವಂತ ಕೆಲಸವನ್ನ ಸಾಕಷ್ಟು ಉಗ್ರ ಸಂಘಟನೆಗಳು ಕೂಡ ಮಾಡ್ತಾ ಇದ್ವು. ಅಂದ್ರೆ ಒಂದೊಂದು ಬಾರಿ ಒಂದೊಂದು ಬ್ಲಾಸ್ಟ್ ಅನ್ನ ಮಾಡೋದಿಲ್ಲ, ಅವರು ಮಲ್ಟಿಪಲ್ ಪ್ಲಾನ್ಸ್ ಗಳನ್ನ ಮಾಡಿಕೊಂಡಿರ್ತಾರೆ. ಹಾಗಾಗಿ ಎಲ್ಲೊಂದ್ ಕಡೆ ಆ ಒಂದು ಅನುಮಾನದ ಹಿನ್ನೆಲೆಯಲ್ಲಿ ಬೆಂಗಳೂರಿನಾದ್ಯಂತ ಜನ ನಿಬಿಡ ಪ್ರದೇಶಗಳಲ್ಲಿ ಈಗಾಗಲೇ ಬಾಂಬ್ ಸ್ಕ್ವಾಡ್ ನೊಟ್ಟಿಗೆ ತೆರಳಿ ಅಲ್ಲಿ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡಿದ್ರೆ, ಮತ್ತೊಂದು ಕಡೆ ಈಗಾಗಲೇ ಪ್ರಮುಖವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈಗ WPL ಕೂಡ ನಡೀತಾ ಇರೋದ್ರಿಂದ ಅಲ್ಲಿ ಈಗ ಡಾಗ್ ಸ್ಕ್ವಾಡ್ ಹಾಗೆ ಬಾಂಬ್ ಸ್ಕ್ವಾಡ್ ನೊಟ್ಟಿಗೆ ತೆರಳಿ ಅಲ್ಲಿ ಕಂಪ್ಲೀಟ್ ಆಗಿ ಪರಿಶೀಲನೆ ನಡೆಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಮುಂದಿನ ಒಂದು ವಾರಗಳವರೆಗೂ ಕೂಡ ಅಲ್ಲಿ ಹೈ ಅಲರ್ಟ್ ಘೋಷಣೆಯನ್ನ ಮಾಡಿದ್ದು, ಎಲ್ಲಾ ಕಡೆಗಳಲ್ಲೂ ಕೂಡ ಬಾಂಬ್ ಸ್ಕ್ವಾಡ್ ತೆರಳಿ ಅಲ್ಲಿ ಪರಿಶೀಲನೆ ಮಾಡುವಂತ ಕೆಲಸಗಳನ್ನ ಮಾಡಲಾಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.